ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ರೆಸಿಪಿ ಜೋಳದ ನುಚ್ಚು ಇವತ್ತಿನ ಈ ವಿಡಿಯೋದಲ್ಲಿ ಜೋಳದ ನುಚ್ಚನ್ನು ಯಾವ ರೀತಿ ಸುಲಭವಾಗಿ ಮಾಡಿ ತುಂಬ ದಿನಗಳವರೆಗೆ ಸ್ಟೋರ್ ಮಾಡಿಡ್ಬೋದು ಮತ್ತು ಈ ನುಚ್ಚನ್ನು ಬಳಸಿ ನಾಲ್ಕು ಥರದ ರೆಸಿಪಿಗಳನ್ನು ಕೂಡ ನಾನು ಶೇರ್ ಇದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ ಪಾಕ ಶೃಂಗಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಜೋಳ ತಗೊಂಡು ಕ್ಲೀನ್ ಆಗಿ ಎರಡು ಸಲ ತೊಳಿರಿ ಜೋಳನ ಚೆನ್ನಾಗಿ ತೊಳೆದ ನಂತರ ಜೋಳದಲ್ಲಿರುವ ನೀರನ್ನೆಲ್ಲ ಚೆನ್ನಾಗಿ ಬಸಿರಿ ಆಮೇಲೆ ಇದನ್ನು ಇದೇ ರೀತಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸೈಡಲ್ಲಿ ಎತ್ತಿಡಿ ಒಂದು ಹದಿನೈದು ನಿಮಿಷ ಆದಮೇಲೆ ಜೋಳ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅವಾಗ ಇದನ್ನು ಒಂದು ಮಿಕ್ಸಿ ಜರಲ್ಲಿ ಹಾಕಿ ಮಿಕ್ಸಿನ ಈ ಥರ ಉಲ್ಟಾ ರನ್ ಮಾಡಿ ಮಧ್ಯ ಮಧ್ಯೆ ಮಿಕ್ಸಿನ ಸ್ಟಾಪ್ ಮಾಡಿಬಿಟ್ಟು ಜೋಳನ ಈ ಥರ ಮೇಲೆ ಕೆಳಗೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮಿಕ್ಸಿನ ಉಲ್ಟಾ ರನ್ ಮಾಡಿ ಹೊತ್ತು ಕಂಟಿನ್ಯೂಸ್ ಆಗಿ ಮಿಕ್ಸಿನ ರನ್ ಮಾಡಿದ್ರೆ ನುಚ್ಚು ಸರಿಯಾಗಲ್ಲ ಹಿಟ್ಟಿಟ್ಟಾಗುತ್ತೆ ಅದಕ್ಕೆ ಮಧ್ಯ ಮಧ್ಯೆ ಮಿಕ್ಸಿನ ಸ್ಟಾಪ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೆ ನುಚ್ಚು ಚೆನ್ನಾಗುತ್ತೆ ಜೋಳದ ನುಚ್ಚು ನಿಮ್ಗೆ ಎಷ್ಟು ದಪ್ಪ ಅಥವಾ ಸಣ್ಣ ಬೇಕು ಅಂತ ನೋಡಿಕೊಂಡು ಅಲ್ಲಿವರೆಗೂ ನೀವು ಮಿಕ್ಸಿನ ರನ್ ಮಾಡಬೇಕಾಗುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ದಪ್ಪ ನುಚ್ಚನ್ನು ಮಾಡಿದ್ದೀನಿ ನೀವು ಇದಕ್ಕಿಂತ ಸ್ವಲ್ಪ ಸಣ್ಣ ಕೂಡ ಮಾಡ್ಕೋಬೋದು ಆಮೇಲೆ ನುಚ್ಚನ್ನು ಒಂದು ಹಿಟ್ ಚಾಣಿಸುವಂಥ ಚಾಣಿಗೆಯಲ್ಲಿ ಹಾಕ್ಬಿಟ್ಟು ಚಾಣಿಸ್ಬೇಕು ಅಂದರೆ ಜರಡಿ ಮಾಡ್ಕೋಬೇಕು ಈ ಥರ ನುಚ್ಚನ್ನು ನಾವು ಚಾಣಿಸೋದ್ರಿಂದ ಇದರಲ್ಲಿರುವ ಹಿಟ್ಟು ಸಪ್ರೇಟ್ ಆಗುತ್ತೆ ಚಾಣಿಗೆಯಲ್ಲಿ ನಮಗೆ ಬರೀ ನುಚ್ಚು ಮತ್ತು ತೌಡು ಉಳಿಯುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನುಚ್ಚನ್ನು ಒಂದು ಮರದಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕೇರ್ಬೇಕು ಈ ತರ ನುಚ್ಚನ್ನು ಮರದಲ್ಲಿ ಕೇರೋದ್ರಿಂದ ನುಚ್ಚಲ್ಲಿರುವ ತೌಡು ಅಥವಾ ಹೊಟ್ಟು ಸಪ್ರೇಟ್ ಆಗುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ ನಾವು ನುಚ್ಚಲ್ಲಿರುವ ಹಿಟ್ಟನ್ನು ಸಪ್ರೇಟ್ ಮಾಡಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ ನುಚ್ಚಲ್ಲಿರುವಂಥ ತೌಡು ಅಥವಾ ಹೊಟ್ಟನ್ನು ಸಪ್ರೇಟ್ ಮಾಡಕ್ಕೆ ಈ ತರ ಕೇರಬೇಕಾಗತ್ತೆ ನುಚ್ಚಲ್ಲಿರುವ ಎಲ್ಲ ಹೊಟ್ಟು ಹೋಗುವವರೆಗೂ ಇದೇ ರೀತಿ ನಾವು ಚೆನ್ನಾಗಿ ಕೇರಬೇಕು ಚೆನ್ನಾಗಿ ಕೇರಿದ ನಂತರ ಈ ತರ ನುಚ್ಚು ರೆಡಿ ಆಗುತ್ತೆ ಈ ರೆಡಿ ಮಾಡಿದ ನುಚ್ಚನ್ನು ಒಂದು ಸತಿ ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿ ಒಂದು ದಿನ ಫುಲ್ ಬಿಸಿಲಲ್ಲಿ ಒಣಗಿಸಿ ಬಿಸಿಲಿರಲಿಲ್ಲ ಅಂತಂದರೆ ನೀವು ಫ್ಯಾನ್ ಕೆಳಗಡೆ ಕೂಡ ಒಣಗಿಸ್ಕೋಬೋದು ಆದರೆ ಬಿಸಿಲಲ್ಲಿ ಒಣಗಿಸಿದ್ರೆ ಇದನ್ನು ತುಂಬ ದಿನಗಳವರೆಗೆ ಸ್ಟೋರ್ ಮಾಡಿ ಇಡ್ಬೋದು ನೀವು ಫ್ಯಾನ್ ಕೆಳಗಡೆ ಒಣಗಿಸ್ಲಿ ಒಣಗಿಸಿದ್ರೆ ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ ಬಿಸಿಲಲ್ಲಿ ಒಣಗಿಸಿದ್ರೆ ಆಚೆನೆ ಇಟ್ಕೋಬೋದು ಇದನ್ನ ನೀವು ಒಂದು ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಆರು ತಿಂಗಳವರೆಗೆ ಯೂಸ್ ಮಾಡ್ಬೋದು ಈ ನುಚ್ಚನ್ನು ನೀವು ಪುಂಡಿ ಕೂಡ ಯೂಸ್ ಮಾಡ್ಬೋದು ಪುಂಡಿಪಲ್ಯದ ರೆಸಿಪಿಯನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ರೆಡಿ ಮಾಡಿದ ನುಚ್ಚನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಇದರಲ್ಲಿ ಮಜ್ಜಿಗೆ ಹಾಕಬೇಕು ಒಂದು ಕಪ್ ನುಚ್ಚು ತೊಗೊಂಡ್ರೆ ಒಂದರಿಂದ ಒಂದು ಕಾಲು ಕಪ್ನಷ್ಟು ಮಜ್ಜಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಒಂದು ಏಳರಿಂದ ಎಂಟು ಗಂಟೆ ಆದರೂ ಬಿಡಬೇಕು ಎಷ್ಟು ಚೆನೆಯುತ್ತೆ ಅಷ್ಟು ನುಚ್ಚು ಚೆನ್ನಾಗಾಗುತ್ತೆ ನುಚ್ಚನ್ನು ನೆನೆ ಹಾಕಿದ್ದೆ ಇವಾಗ ರಾತ್ರಿ ಆಗಿದೆ ನೋಡಿ ನುಚ್ಚಷ್ಟು ಚೆನ್ನಾಗಿ ನೆಂದಿದೆ ಅಂತ ಇವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಎರಡು ಲೋಟದಷ್ಟು ನೀರು ಹಾಕಿ ಬಿಸಿ ಮಾಡೋಕ್ಕಿಡಿ ನೀರೊಂದು ಸ್ವಲ್ಪ ಬಿಸಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಆಮೇಲೆ ಇದರಲ್ಲಿ ನೆಂದಿರುವಂಥ ನುಚ್ಚನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ನುಚ್ಚನ್ನು ಚೆನ್ನಾಗಿ ಕುದಿಸ್ಬೇಕು ಕಂಟಿನ್ಯೂಸ್ ಆಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಆಡಿಸ್ತಾ ಇರಬೇಕು ಇಲ್ಲ ಅಂತಂದರೆ ತಳ ಹಿಡಿಯುತ್ತೆ ನುಚ್ಚನ್ನು ಯಾವಾಗಲೂ ಕುಕ್ಕರಲ್ಲಿ ಮಾಡಬಾರ್ದು ಇದೇ ರೀತಿ ಓಪನ್ ಪಾತ್ರೆಯಲ್ಲಿ ಕುದಿಸ್ಬೇಕು ಕುಕ್ಕರಲ್ಲಿ ಮಾಡಿದ್ರೆ ನುಚ್ಚು ಏನಾಗುತ್ತೆ ಅಂತಂದರೆ ತಳದಲ್ಲಿ ಅಂಟ್ಕೊಂಡ್ಬಿಡುತ್ತೆ ಮೇಲ್ಗಡೆ ಬರೀ ನೀರು ನೀರು ನಿಂತ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಾಗಲ್ಲ ನುಚ್ಚು ಅದಕ್ಕೆ ಈ ಥರ ಪಾತ್ರೆಲಿ ಕುದಿಸಿದ್ರೇ ಒಳ್ಳೆಯದು ಈ ಮೆಥಡ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಆದರೆ ನುಚ್ಚು ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ಈ ನುಚ್ಚು ಕುದಿಯಕ್ಕೆ ಎಷ್ಟು ನೀರು ಮತ್ತೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಪಕ್ಕದಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡಿ ರೆಡಿ ಇಟ್ಕೊಂಡಿರಬೇಕು ನುಚ್ಚಿಗೆ ಏನಾದರೂ ನೀರು ಕಡಿಮೆ ಬಿದ್ದರೆ ಅದೇ ಬಿಸಿ ನೀರನ್ನು ಯೂಸ್ ಮಾಡಬೇಕು ತಣ್ಣೀರು ಹಾಕಬಾರ್ದು ನುಚ್ಚು ಕುದೀತಾ ಹೋದ ಹಾಗೆ ಗಟ್ಟಿ ಆಗ್ತಾ ಬರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಇನ್ನಷ್ಟು ಉತ್ತರ ಕರ್ನಾಟಕದ ಟ್ರೆಡಿಷನಲ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕ ಶೃಂಗಾರನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನುಚ್ಚು ಮಾಡುವಾಗ ಅಥವಾ ನುಚ್ಚನ್ನು ರೆಡಿ ಮಾಡುವಾಗ ಒಂದು ವಿಷಯ ನೀವು ತುಂಬಾ ಗಮನ ಕೊಡಬೇಕಂತಂದರೆ ನುಚ್ಚನ್ನು ಮಿಕ್ಸಿ ಮಾಡಿದ ನಂತರ ಚೆನ್ನಾಗಿ ಕೇರುವುದು ಮತ್ತು ಚೆನ್ನಾಗಿ ಚಾನ್ಸೋದು ತುಂಬಾ ಇಂಪಾರ್ಟೆಂಟು ಹಾಗೇನಾದ್ರೂ ನಿಮ್ಗೆ ಸರಿಯಾಗಿ ಕೀರಕ್ಕೆ ಆಗಿರಲಿಲ್ಲ ಅಥವಾ ಸರಿಯಾಗಿ ಚಾನ್ಸ್ ಆಗಿರಲಿಲ್ಲ ಅಂತಂದ್ರೆ ನುಚ್ಚನ್ನು ತೊಳೆಯುವಾಗ ಒಂದೆರಡರಿಂದ ಮೂರು ಸತಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳಿರಿ ಅವಾಗ ನುಚ್ಚಲ್ಲಿ ಏನಾದರೂ ಹಿಟ್ಟು ಅಥವಾ ಹೊಟ್ಟು ಉಳ್ಕೊಂಡಿದ್ರೆ ಅದು ಕ್ಲೀನ್ ಆಗುತ್ತೆ ನುಚ್ಚು ಕುದೀತಾ ಇದ್ದು ಒಂದು ಹನ್ನೆರಡು ನಿಮಿಷ ಆಗ್ತಾ ಬಂತು ಈ ಥರ ನುಚ್ಚು ಫುಲ್ ಮೆತ್ತಗೆ ಸಾಫ್ಟ್ ಆಗುವವರೆಗೂ ನಾವು ನುಚ್ಚನ್ನು ಕುದಿಸ್ತಾನೆ ಇರಬೇಕು ನುಚ್ಚು ನಿಮಗೆ ಎಷ್ಟು ಗಟ್ಟಿ ಅಥವಾ ತಿಳಿಬೇಕು ಅಂತ ನೋಡಿಕೊಂಡು ಅದ್ರ ಪ್ರಕಾರ ನೀವು ನೀರನ್ನು ಹೆಚ್ಚು ಕಡಿಮೆ ಹಾಕೋಬಹುದು ನುಚ್ಚು ಫುಲ್ ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಮುಂಚೆನೇ ತುಂಬ ಗಟ್ಟಿ ಕುದಿಸ್ಬೇಡಿ ಇವಾಗ ಸ್ಟೋವ್ನ ಆಫ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇದನ್ನು ಪೂರ್ತಿ ತಣ್ಣಗಾಗುವವರೆಗೂ ಇದೇ ರೀತಿ ಮುಚ್ಚಿಡಬೇಕು ಇವಾಗ ಒಂದು ಗಂಟೆ ಆಗಿದೆ ನುಚ್ಚು ಫುಲ್ ತಣ್ಣಗಾಗಿದೆ ಮತ್ತು ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಇವಾಗ ಇದೇ ನುಚ್ಚನ್ನು ಬಳಸ್ಬಿಟ್ಟು ನಾಲ್ಕು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಥವಾ ನಾಲ್ಕು ಥರ ಸರ್ವ್ ಮಾಡೋದು ಅಂತ ಕೂಡ ಹೇಳ್ಬೋದು ನುಚ್ಚನ್ನು ನಾನು ನಾಲ್ಕು ಭಾಗ ಮಾಡಿಬಿಟ್ಟು ಬೌಲಲ್ಲಿ ಹಾಕಿದ್ದೀನಿ ಫಸ್ಟು ಮಸಾಲೆ ನುಚ್ಚು ಮಾಡೋಕ್ಕೆ ನುಚ್ಚಲ್ಲಿ ಸ್ವಲ್ಪ ಮಸಾಲೆ ಖಾರ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಜೀರಿಗೆ ಸ್ವಲ್ಪ ಹಸಿ ಖಾರ ಸಣ್ಣದಾಗಿ ಕಟ್ ಮಾಡಿದ ಬೆಳ್ಳುಳ್ಳಿ ಹಸಿ ಎಣ್ಣೆ ಕೊತ್ತಂಬರಿ ಸೊಪ್ಪು ಮತ್ತು ಚಿಟಿಕೆ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಖಾರ ಉಪ್ಪು ಎಣ್ಣೆ ಈ ಎಲ್ಲ ಸಾಮಗ್ರಿಗಳನ್ನು ನೀವು ನಿಮ್ಮ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಕಡಕ್ ಜೋಳದ ರೊಟ್ಟಿ ಜೊತೆ ಅಥವಾ ಸಜ್ಜಿ ರೊಟ್ಟಿ ಜೊತೆ ಪಲ್ಯ ಥರ ನಂಚ್ಕೊಂಡು ತಿಂತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಕಡಕ್ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಮಸಾಲೆ ಖಾರ ಮತ್ತು ಹಸಿ ಖಾರ ಈ ಎಲ್ಲ ರೆಸಿಪಿಗಳನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಯಾರಿಗಾದರೂ ಬೇಕಂದರೆ ಚೆಕ್ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ಹುಳ್ಳ ನುಚ್ಚು ಮಾಡೋಕ್ಕೆ ನುಚ್ಚಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಜ್ಜಿಗೆ ಹಾಕಿ ನುಚ್ ನಿಮಗೆ ಎಷ್ಟು ಗಟ್ಟಿ ಅಥವಾ ತಿಳಿಬೇಕು ಅಂತ ನೋಡಿಕೊಂಡು ಅದ್ರ ಪ್ರಕಾರ ಮಜ್ಜಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹುಳ ನುಚ್ಚನ್ನು ಹೆಚ್ಚಾಗಿ ಬೇಸಿಗೆಯಲ್ಲಿ ಮಾಡ್ತಾರೆ ಬೇಸಿಗೆಯಲ್ಲಿ ತಿಂದರೆ ತುಂಬಾ ಒಳ್ಳೆಯದು ಇದಕ್ಕೆ ಸ್ವಲ್ಪ ನೀವು ಜಜ್ಜಿದ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅಥವಾ ಜೀರಿಗೆನ ಜಜ್ಜಿ ಕೂಡ ಹಾಕ್ಕೊಬೋದು ತುಂಬಾ ಚೆನ್ನಾಗಾಗುತ್ತೆ ಸಕ್ಕರೆ ಕಾಯಿಲೆ ಇರೋರಿಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕನ್ನೋರ್ಗೆ ಇದೊಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಈ ನುಚ್ಚು ಬೇಗನೆ ಹಾಳಾಗಲ್ಲ ಹಾಗಾಗಿ ನೀವು ಈ ನುಚ್ಚನ್ನು ಒಂದೆರಡು ದಿನಗಳವರೆಗೆ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು ಮೂರನೇ ರೆಸಿಪಿ ಸಿಹಿ ನುಚ್ಚು ನುಚ್ಚು ಬಿಸಿ ಇರುವಾಗಲೇ ಇದರಲ್ಲಿ ತುಪ್ಪ ಬೆಲ್ಲ ಮತ್ತು ಬಿಸಿ ಬಿಸಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನುಚ್ಚು ರೆಡಿ ಇದಕ್ಕೆ ಸ್ವಲ್ಪ ನೀವು ಏಲಕ್ಕಿ ಪುಡಿ ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಾಗತ್ತೆ ನೆಕ್ಸ್ಟ್ ಇವಾಗ ಲಾಸ್ಟ್ ರೆಸಿಪಿ ಜೋಳದ ಬಾನ ಬುತ್ತಿ ಇದಕ್ಕೆ ನುಚ್ಚನ್ನು ಮಾಡಿದ ನಂತರ ನುಚ್ಚಿನ್ನು ಬಿಸಿ ಇರುವಾಗಲೇ ಇದನ್ನು ಕಡ್ಗೋಲಿನಿಂದ ಚೆನ್ನಾಗಿ ಮುಗಿಸಬೇಕು ಎಷ್ಟು ಚೆನ್ನಾಗಿ ಮುಗಿಸ್ತೀವಿ ಅಷ್ಟು ಬುತ್ತಿ ರುಚಿಯಾಗತ್ತೆ ನುಚ್ಚು ಫುಲ್ ನೈಸ್ ಒಂಥರ ಪೇಸ್ಟ್ ಥರ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮುಗಿಸ್ತಾನೆ ಇರಬೇಕು ನುಚ್ಚು ಬಿಸಿ ಇರುವಾಗಲೇ ಮುಗಿಸ್ಬೇಕು ತನಗಾದ ನಂತರ ಮಾಡಬಾರ್ದು ನುಚ್ಚನ್ನು ಈ ಥರ ಚೆನ್ನಾಗಿ ಮುಗಿಸಿದ ನಂತರ ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಏಲಕ್ಕಿ ಪುಡಿ ತುಂಬ ಸಣ್ಣದಾಗಿ ಕಟ್ ಮಾಡಿದ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿ ಎಣ್ಣೆ ಹಾಕಿಬಿಟ್ಟು ಈ ಥರ ಕೈಯಿಂದ ಚೆನ್ನಾಗಿ ಒತ್ತಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಂಡೆ ಕಟ್ಟಿ ನಿಮ್ಗೆ ಯಾವ ಸೈಜಿನ ಬುತ್ತಿ ಬೇಕೋ ಆ ಸೈಜಿನ ಬುತ್ತಿನ ಕಟ್ಟಿ ಈ ರೆಸಿಪಿಗೆ ನುಚ್ಚನ್ನು ಸ್ವಲ್ಪ ಗಟ್ಟಿನೇ ಕುದಿಸ್ಕೋಬೇಕು ಅಂದ್ರೆ ಬುತ್ತಿ ಚೆನ್ನಾಗುತ್ತೆ ಈ ಬಾಣದ ಬುತ್ತಿನ ಸಜ್ಜಿ ರೊಟ್ಟಿ ಅಕ್ಸಿ ಹಿಂಡಿ ಜೊತೆ ಸರ್ವ್ ಮಾಡ್ತಾರೆ ಸೊ ಫ್ರೆಂಡ್ಸ್ ಈ ನಾಲ್ಕು ಥರದ ನುಚ್ ರೆಸಿಪಿಗಳು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಇನ್ನಷ್ಟು ಉತ್ತರ ಕರ್ನಾಟಕದ ಟ್ರೆಡಿಷನಲ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕ ಶೃಂಗಾರನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು